ಶ್ರದ್ಧಾಭಕ್ತಿಯಿಂದ ಜರುಗಿದ ಶ್ರೀ ಪನ್ನಂಗಾಲ ತಮ್ಮೆ ದೇವಿಯ ವಾರ್ಷಿಕ ಉತ್ಸವ. ಬೈತುರಪ್ಪ ಸಹೋದರರ ತಂಗಿಯಾದ ಶ್ರೀ ಪನ್ನಂಗಾಲ ತಮ್ಮೆ ದೇವಿಯ ವಾರ್ಷಿಕ ಉತ್ಸವವು 2 ದಿನಗಳ ಕಾಲ ಶ್ರದ್ಧಾಭಕ್ತಿಯಿಂದ ಜರುಗಿತು. ವಿರಾಜಪೇಟೆ ಕದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಮೇರಿ ಗ್ರಾಮ ಬೆಪ್ಪುನಾಡ್ ಶ್ರೀ ಪನ್ನಂಗಾಲ ತಮ್ಮೆ ದೇವಿಯ ವಾರ್ಷಿಕ ಉತ್ಸವವು ಶ್ರದ್ಧಾಭಕ್ತಿಯಿಂದ ಜರುಗಿತು. ಏಪ್ರಿಲ್ 12ರಿಂದ ಆರಂಭಗೊಂಡು 13ರಂದು ಕೊನೆಗೊಂಡಿತು. 12ರಂದು ಪ್ರಾತಃಕಾಲ ಮೂಕೇರಿನ ಕುಟುಂಬದ ಸದಸ್ಯರಿಂದ ಶ್ರೀದೇವಿಯ ಉತ್ಸವ ಮೂರ್ತಿಯನ್ನು ಎಳೆನೀರಿನಿಂದ ಶುದ್ಧಿಗೊಳಿಸಿ ಪೂಜೆ ಸಲ್ಲಿಸಲಾಯಿತು. ಮುಂಜಾನೆ ಬಾಚೀರ ಮನೆಯಿಂದ ಭಂಡಾರ ದೇಗುಲಕ್ಕೆ ತರಲಾಯಿತು. ಬೆಳಿಗ್ಗೆ 10 ಗಂಟೆಯಿಂದ ವಿಶೇಷ ದೇವರ ದರ್ಶನ ನಡೆಯಿತು. ಬಳಿಕ ವಿಶೇಷ ಪೂಜೆಗಳು ಸಲ್ಲಿಕೆಯಾದವು. ಮರುದಿನ 13ರಂದು ಬೆಳಿಗ್ಗೆ 10:30ಗೆ ದೇವರ ದರ್ಶನ ನಡೆಯಿತು. ಪನ್ನಂಗಾಲ ತಮ್ಮೆ ಉತ್ಸವದಲ್ಲಿ ಪ್ರಮುಖ ಆಕರ್ಷಣೆಯಾದ ದೇವಿ ನೆರೆ ನಿಂತ ಕೊಡೆ ತರುವುದು. ಚೆರಿಯಕಂಡ ಕುಟುಂಬದ ಸ್ಥಳದಿಂದ ವಿವಿಧ ಗದ್ದೆಗಳ ಮಾರ್ಗದಿಂದ ಜನಾಂಗ ಬಾಂಧವರು ಕೊಡೆಯನ್ನು ಹೊತ್ತು ದೇಗುಲ ಪ್ರವೇಶ ಮಾಡಿದರು. ಕೊಡೆ ದೇಗುಲ ಪ್ರವೇಶ ಮಾಡಿದಂತೆ ವಿವಿಧ ದೇವರುಗಳ ದೈವ ನರ್ತಕರು ಕೊಡೆಯನ್ನು ಬರಮಾಡಿಕೊಂಡರು. ದೇಗುಲಕ್ಕೆ ಪ್ರದಕ್ಷಿಣೆ ಸಲ್ಲಿಸಿ ಕೊಡೆಯನ್ನು ಉತ್ಸವ ಮೂರ್ತಿ ಬಳಿ ತರಲಾಯಿತು. ಎತ್ತು ಪೋರಾಟ ದೇವಿಯನ್ನು ಸ್ತುತಿಸಿ ದುಡಿಕೊಟ್ಟು ನುಡಿಸಿ ಭಕ್ತಿಯನ್ನು ಸಮರ್ಪಿಸಿದರು. ದಾನಿಗಳ ನೆರವು ಮತ್ತು ಆಡಳಿತ ಮಂಡಳಿ ವಿಶೇಷ ಅನ್ನ ಸಂತರ್ಪಣೆ ನಡೆಸಿದರು. ಈ ಸಂದರ್ಭದಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರು ದೇಗುಲಕ್ಕೆ ಆಗಮಿಸಿ ದೇವಿಯ ಆಶೀರ್ವಾದ ಪಡೆದರು. ಕುಂಯ ತೊಟ್ಟ ಹರಿಕೆ ಬಾರಾಣಿ ಸಲ್ಲಿಸಲಾಯಿತು. ಸಂಜೆ 4ರ ಸಮಯದಲ್ಲಿ ಕುರುಂದ ಕಳಿ ದರ್ಶನ ನಡೆಯಿತು. ಭಕ್ತರು ತಾವು ತಂದ ಹುರಿಯನ್ನು ದೇವರಿಗೆ ಸಲ್ಲಿಸಿದರು. ದರ್ಶನ ನರ್ತಕರ ನಿರ್ದೇಶನದಂತೆ ದೇಗುಲ ಆವರಣದಲ್ಲಿರುವ ಮರದ ಉತ್ತರದಲ್ಲಿ ತೆಂಗಿನಕಾಯಿ ಕಟ್ಟಿ ಕೋವೆಯಿಂದ ಗುಂಡು ಹೊಡೆಯಲಾಯಿತು. 5 ಗಂಟೆಗೆ ಶ್ರೀ ಪನ್ನಂಗಾಲ ತಮ್ಮೆ ದೇವಿಯ ಉತ್ಸವ ಮೂರ್ತಿ ದೇಗುಲ ಪ್ರದಕ್ಷಿಣೆಯೊಂದಿಗೆ ಉತ್ಸವ ತೆರೆ ಕಂಡಿತು. ತಕ್ಕ ಮುಖ್ಯಸ್ಥರು, ಊರು ತಕ್ಕರು, ಶ್ರೀ ಪನ್ನಂಗಾಲ ತಮ್ಮೆ ದೇಗುಲದ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ಸದಸ್ಯರು, ಜನಾಂಗ ಬಾಂಧವರು, ವಿವಿಧ ಗ್ರಾಮಗಳಿಂದ ಆಗಮಿಸಿದ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ದೇವಿಯ ಆಶೀರ್ವಾದ ಪಡೆದು ಪುನೀತರಾದರು.